ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಬದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಈ ಒಂದು ತಪ್ಪದೇ ಲೈಕನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಎಷ್ಟು ಯುರೋಪಿಯನ್ ಅಲ್ಲದ ದೇಶಗಳು ಯುರೋಪೋಲ್ನ ಭಾಗವಾಗಿವೆ ಹೌ ಮೆನಿ ನಾನ್ ಯುರೋಪಿಯನ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ಯುರೋಪೋಲ್ ಉತ್ತರ ಆಪ್ಷನ್ ಎರಡು ಹತ್ತು ದೇಶಗಳು ದಕ್ಷಿಣ ಕೊರಿಯಾ ಇತ್ತೀಚೆಗೆ ಯುರೋಪೋಲ್ಗೆ ಸೇರಿಕೊಂಡಿದೆ ಈ ಪಟ್ಟಿಗೆ ಸೇರಿದಂತಹ ಹತ್ತನೇ ಯುರೋಪಿಯನ್ ಅಲ್ಲದ ರಾಷ್ಟ್ರವಾಗಿದೆ ಒಪ್ಪಂದದ ಅಡಿಯಲ್ಲಿ ಪೊಲೀಸರು ಈಗ ಅಪರಾಧದ ಮಾಹಿತಿಯನ್ನು ಯುರೋಪೋಲ್ ಯುರೋಪಿಯನ್ ಹಾಗೂ ಯುರೋಪಿಯನ್ ಅಲ್ಲದ ದೇಶಗಳ ಸದಸ್ಯ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ವಿನಿಮಯ ಮಾಡಿಕೊಳ್ಳಬಹುದು ಯುರೋಪೋಲ್ ಯುರೋಪಿಯನ್ ಒಕ್ಕೂಟದ ಕಾನೂನು ಜಾರಿ ಸಂಸ್ಥೆಯಾಗಿದೆ ಇದು ಭಯೋತ್ಪಾದನೆ ಮತ್ತು ಇತರೆ ಅಂತಾರಾಷ್ಟ್ರೀಯ ಅಪರಾಧಗಳ ವಿರುದ್ಧ ಹೋರಾಡುತ್ತದೆ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಇದರ ಸದಸ್ಯ ರಾಷ್ಟ್ರಗಳು ಇಪ್ಪತ್ತೇಳು ಇದರ ಕರೆನ್ಸಿ ಯುರೋ ಯುರೋಪಿಯನ್ ಒಕ್ಕೂಟದ ಧ್ಯೇಯವಾಕ್ಯ ಏನೆಂದರೆ ಯುನೈಟೆಡ್ ಇನ್ ಡೈವರ್ಸಿಟಿ ಯುನೈಟೆಡ್ ಕಿಂಗ್ಡಮ್ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರ ಅಲ್ಲ ಗಣನೀಯವಾಗಿ ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ವಿಧಿಸಲಾಗುವಂತಹ ಸುಂಕ ಯಾವುದು ವಿಚ್ ಡ್ಯೂಟೀಸ್ ಆರ್ ಲೆವಿಡ್ ಆನ್ ಗೂಡ್ಸ್ ದಟ್ ಆರ್ ಇಂಪೋರ್ಟೆಡ್ ಅಟ್ ಸಬ್ಸ್ಟಾನ್ಷಿಯಲಿ ಲೋ ಪ್ರೈಸ್ ಉತ್ತರ ಆಪ್ಷನ್ ಎರಡು ಆಂಟಿ ಡಂಪಿಂಗ್ ಡ್ಯೂಟಿ ನಿರ್ದಿಷ್ಟ ಅಲುಮಿನಿಯಂ ವಸ್ತುಗಳು ಮತ್ತು ಕೆಲವು ರಾಸಾಯನಿಕಗಳ ಸಹಿತ ಚೀನಾದ ಐದು ಉತ್ಪನ್ನಗಳ ಮೇಲೆ ಭಾರತ ಐದು ವರ್ಷ ಅವಧಿಗೆ ಆ್ಯಂಟಿ ಡಂಪಿಂಗ್ ತೆರಿಗೆ ಅಥವಾ ಆ್ಯಂಟಿ ಡಂಪಿಂಗ್ ಡ್ಯೂಟಿಯನ್ನು ಹೇರಿದೆ ನೆರೆ ರಾಷ್ಟ್ರದಿಂದ ಅಗ್ಗದ ದರದಲ್ಲಿ ಸಾಮಗ್ರಿಗಳು ದೇಶದೊಳಗೆ ಬರುವುದನ್ನು ತಡೆದು ಸ್ಥಳೀಯ ಉದ್ಯಮಗಳ ಹಿತಾಸಕ್ತಿ ರಕ್ಷಿಸಲು ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ ಸಿ ಬಿ ಐ ಸಿ ಈ ಸಂಬಂಧ ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂದರೆ ಏನು ಗಣನೀಯವಾಗಿ ಕಡಿಮೆ ಬೆಲೆಗೆ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಈ ಸುಂಕಗಳನ್ನು ವಿಧಿಸಲಾಗುತ್ತದೆ ಕೌಂಟರ್ ವೇಲಿಂಗ್ ಡ್ಯೂಟಿ ಹೀಗಂದರೆ ಏನು ರಫ್ತು ಮಾಡುವಂತಹ ದೇಶವು ತನ್ನ ವಸ್ತುಗಳಿಗೆ ಸಬ್ಸಿಡಿಯನ್ನು ನೀಡಿ ಆಮದು ಮಾಡಿಕೊಳ್ಳುವಂತಹ ದೇಶದಲ್ಲಿ ಆ ವಸ್ತುವಿನ ಬೆಲೆಗಳನ್ನು ಅಗ್ಗವಾಗಿಸುವುದನ್ನು ವಿರೋಧಿಸಲು ಕೌಂಟರ್ ವೇಲಿಂಗ್ ಡ್ಯೂಟಿಯನ್ನು ವಿಧಿಸಲಾಗುತ್ತದೆ ಈ ತೆರಿಗೆಯನ್ನು ವಿಶ್ವ ವ್ಯಾಪಾರ ಸಂಸ್ಥೆಯ ನಿಯಮಗಳ ಅಡಿಯಲ್ಲಿ ಮಾತ್ರ ವಿಧಿಸಲಾಗುತ್ತದೆ ವಾಹನಗಳ ಗುಜರಿ ನೀತಿ ಜಾರಿಯಾಗಲಿರುವ ದಿನ ಯಾವುದು ವೆಹಿಕಲ್ ಸ್ಕ್ರಾಪಿಂಗ್ ಪಾಲಿಸಿ ವಿಲ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ವಿಚ್ ಡೇ ರ ಉತ್ತರ ಆಪ್ಷನ್ ಎರಡು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಒಂದರಂದು ವಾಹನಗಳ ಗುಜರಿ ನೀತಿಯು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಒಂದರಿಂದ ರಾಷ್ಟ್ರದಾದ್ಯಂತ ಜಾರಿಗೆ ಬರಬೇಕಿದೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರ ಬಜೆಟ್ನಲ್ಲೇ ಈ ನೀತಿಯನ್ನು ಘೋಷಣೆ ಮಾಡಿದೆ ಆದರೆ ಅದರ ಅನುಷ್ಠಾನಕ್ಕೆ ಅಗತ್ಯವಿರುವಂತಹ ಪೂರ್ವ ಸಿದ್ಧತೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇನ್ನೂ ಪೂರ್ಣಗೊಳಿಸಿಲ್ಲ ಗುಜರಿ ನೀತಿ ಜಾರಿಗೆ ಬಂದ ಬಳಿಕ ಹದಿನೈದು ವರ್ಷ ಮೀರಿದಂತಹ ಎಲ್ಲ ರೀತಿಯ ವಾಹನಗಳನ್ನು ಸ್ವಯಂ ಪ್ರೇರಿತವಾಗಿ ಗುಜರಿಗೆ ಹಾಕಿ ಸವಲತ್ತು ಪಡೆಯಲು ಇಚ್ಛಿಸುವವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಏಕ ಗವಾಕ್ಷಿ ವ್ಯವಸ್ಥೆ ಜಾರಿಗೆ ತರಲು ತಯಾರಿಯನ್ನು ನಡೆದಿದೆ ಜಡ್ಜ್ ಅಡ್ವೊಕೇಟ್ ಜನರಲ್ ಡಿಪಾರ್ಟ್ಮೆಂಟ್ ಯಾವ ಸಶಸ್ತ್ರ ಪಡೆಯ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಜಡ್ಜ್ ಅಡ್ವೊಕೇಟ್ ಜನರಲ್ಸ್ ಡಿಪಾರ್ಟ್ಮೆಂಟ್ ಫಂಕ್ಷನ್ಸ್ ಅಂಡರ್ ಏಜೀಸ್ ಆಫ್ ಹಿಚ್ ಆರ್ಮ್ಡ್ ಫೋರ್ಸ್ ಇದರ ಉತ್ತರ ಆಪ್ಷನ್ ನಾಲ್ಕು ಭಾರತೀಯ ಸೇನೆ ಭಾರತೀಯ ಸೇನೆಯು ಇತ್ತೀಚೆಗೆ ಜಡ್ಜ್ ಅಡ್ವೊಕೇಟ್ ಜನರಲ್ ವಿಭಾಗದ ಮೂವತ್ತೆಂಟನೇ ಕಾರ್ಪ್ಸ್ ದಿನವನ್ನು ಆಚರಣೆ ಮಾಡಿದೆ ಜಡ್ಜ್ ಅಡ್ವೊಕೇಟ್ ಜನರಲ್ ಮಿಲಿಟರಿ ಸಮರ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ವಿಷಯಗಳಲ್ಲಿ ಸೇನಾ ಮುಖ್ಯಸ್ಥರ ಕಾನೂನು ಸಲಹೆಗಾರರಾಗಿರ್ತಾರೆ ಆರ್ಮಿ ಆಕ್ಟ್ ಬಿಲ್ ಅನ್ನು ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂಸತ್ತಿನಲ್ಲಿ ಅನುಮೋದಿಸಿದ್ದರಿಂದ ಡಿಸೆಂಬರ್ ಇಪ್ಪತ್ತೊಂದನ್ನು ಜಡ್ಜ್ ಅಡ್ವೊಕೇಟ್ ಜನರಲ್ ಇಲಾಖೆಯ ಕಾರ್ಪ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ ಇದು ಭಾರತೀಯ ಸೇನೆಯ ಕಾನೂನು ಶಾಖೆಯಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಮಿಲಿಟರಿ ಸಂಬಂಧಿತ ಶಿಸ್ತಿನ ಪ್ರಕರಣಗಳು ಮತ್ತು ದಾವೆಗಳೊಂದಿಗೆ ಇದು ವ್ಯವಹರಿಸುತ್ತದೆ ರೇಣುಕಾಜಿ ಅಣೆಕಟ್ಟು ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ರೇಣುಕಾಜಿ ಡ್ಯಾಂ ಪ್ರಾಜೆಕ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಎರಡು ಹಿಮಾಚಲ ಪ್ರದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ರೇಣುಕಾಜಿ ಅಣೆಕಟ್ಟು ಯೋಜನೆಗೆ ಅಡಿಪಾಯ ಹಾಕಿದ್ದಾರೆ ಈ ಯೋಜನೆಯು ಗಿರಿ ನದಿಗೆ ಅಣೆಕಟ್ಟನ್ನು ಅಡ್ಡಲಾಗಿ ನಿರ್ಮಿಸುತ್ತದೆ ಗಿರಿ ನದಿಯು ಯಮುನಾ ನದಿಯ ಉಪನದಿಯಾಗಿದೆ ಇಂಡಿಯಾ ಔಟ್ ಅಭಿಯಾನ ಯಾವ ದೇಶದಲ್ಲಿ ನಡೀತಾ ಇದೆ ಇಂಡಿಯಾ ಔಟ್ ಕ್ಯಾಂಪೇನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಮಾಲ್ಡೀವ್ಸ್ನಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಹಮ್ಮದ್ ಸೋಲಿ ಅಧಿಕಾರಕ್ಕೆ ಬಂದಾಗಿನಿಂದ ಮಾಲ್ಡೀವ್ಸ್ನಲ್ಲಿ ಭಾರತದ ವಿರುದ್ಧ ದೋಷಪೂರಿತ ಇಂಡಿಯಾ ಔಟ್ ಅಭಿಯಾನವು ಮಾಲ್ಡೀವ್ಸ್ನಲ್ಲಿ ನಡೀತಾ ಇದೆ ಇತ್ತೀಚೆಗೆ ನಿಧನರಾದ ಡೆಸ್ಮಂಡ್ ಟೂಟು ಯಾವ ದೇಶದವರು ರೀಸೆಂಟ್ಲಿ ಡಿಸೀಸ್ಡ್ ಡೆಸ್ಮಂಡ್ ಟೂಟು ವಾಸ್ ಫ್ರಮ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಹಕ್ಕುಗಳ ಹೋರಾಟಗಾರರಾಗಿದ್ದಂತಹ ಕೇಪ್ ಟೌನ್ನ ಆರ್ಚ್ ಬಿಷಪ್ ಡೆಸ್ಮಂಡ್ ಟೂಟು ಇತ್ತೀಚೆಗೆ ನಿಧನರಾಗಿದ್ದಾರೆ ವರ್ಣಭೇದ ನೀತಿಯಿಂದ ಬಳಲುತ್ತಿದ್ದಂತಹ ಆಫ್ರಿಕಾವನ್ನು ರಕ್ಷಿಸಲು ಛಲ ಬಿಡದೆ ಹೋರಾಟ ಮಾಡಿದ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಾಲಿನ ನೊಬೆಲ್ ಶಾಂತಿ ಪ್ರಶಸ್ತಿ ಲಭಿಸಿತ್ತು ವರ್ಣಭೇದ ನೀತಿಯಷ್ಟೇ ಅಲ್ಲದೆ ದೇಶದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ಕೂಡ ಇವರು ಹೋರಾಟವನ್ನು ನಡೆಸಿದ್ದರು ನೆಲ್ಸನ್ ಮಂಡೇಲ ಹೋರಾಟದಲ್ಲೂ ಕೂಡ ಇವರು ಭಾಗವನ್ನು ವಹಿಸಿದ್ದರು ಮಂಡೇಲಾ ಜೈಲಲ್ಲಿದ್ದಾಗ ಹೋರಾಟದ ನೇತೃತ್ವವನ್ನು ಆರ್ಚ್ ಬಿಷಪ್ ಡೆಸ್ಮನ್ ಟೂಟು ಅವರು ವಹಿಸಿದ್ದರು ಟ್ರಿಂಕೋಮಲಿ ಆಯಿಲ್ ಟ್ಯಾಂಕ್ ಫಾರ್ಮ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಟ್ರಿಂಕೋಮಲಿ ಆಯಿಲ್ ಟ್ಯಾಂಕ್ ಫಾರ್ಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಎರಡು ಶ್ರೀಲಂಕಾ ಟ್ರಿಂಕೋಮಲಿ ಆಯಿಲ್ ಟ್ಯಾಂಕ್ ಫಾರ್ಮ್ ಅನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ಶ್ರೀಲಂಕಾ ಶೀಘ್ರದಲ್ಲೇ ಭಾರತದೊಂದಿಗೆ ದೀರ್ಘಾವಧಿಯ ಒಪ್ಪಂದಕ್ಕೆ ಸಹಿ ಹಾಕಲು ಮುಂದಾಗಿದೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇಂಧನ ತುಂಬುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲು ಬ್ರಿಟಿಷರು ಇದನ್ನು ನಿರ್ಮಿಸಿದ್ದರು ಈ ಟ್ಯಾಂಕ್ ಫಾರ್ಮ್ ಶ್ರೀಲಂಕಾದ ಚೀನಾ ಬೇನಲ್ಲಿದೆ ಇದು ಪ್ರಸ್ತುತ ತೊಂಬತ್ತೊಂಬತ್ತು ಶೇಖರಣಾ ತೊಟ್ಟಿಗಳನ್ನು ಒಳಗೊಂಡಿದೆ ಶ್ರೀಲಂಕಾದ ಹಂಬನ್ ತೋಟ ಅಂತಾರಾಷ್ಟ್ರೀಯ ಬಂದರನ್ನ ಚೀನಾ ಅಭಿವೃದ್ಧಿಪಡಿಸಿದೆ ಮೊಜಾಂಬಿಕ್ನ ರಾಜಧಾನಿ ಯಾವುದು ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ಮೊಜಾಂಬಿಕ್ ಇದರ ಉತ್ತರ ಆಪ್ಷನ್ ನಾಲ್ಕು ಮಾಪುಟೋ ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಹಡಗು ಕೇಸರಿಯು ಸಾಗರ ಮಿಷನ್ನ ಭಾಗವಾಗಿ ಐದುನೂರು ಟನ್ ಆಹಾರದ ಸಹಾಯವನ್ನು ಹೊತ್ತುಕೊಂಡು ಮೊಜಾಂಬಿಕ್ನ ಮಾಪುಟೋ ಬಂದರನ್ನು ತಲುಪಿದೆ ಮೊಜಾಂಬಿಕ್ಗೆ ಬರ ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸವಾಲುಗಳನ್ನು ನಿಭಾಯಿಸಲು ಭಾರತ ಈ ಸಹಾಯ ಹಸ್ತವನ್ನು ನೀಡಿದೆ ಸಾಗರನ ವಿಸ್ತೃತ ರೂಪ ಸೆಕ್ಯುರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಇದು ಪ್ರಾರಂಭವಾಗಿದ್ದು ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಾಗರ್ನ ಉದ್ದೇಶ ಏನೆಂದರೆ ಈ ಮಿಷನ್ ಮೂಲಕ ಭಾರತವು ತನ್ನ ಕಡಲ ನೆರೆಹೊರೆಯವರೊಂದಿಗೆ ಆರ್ಥಿಕ ಮತ್ತು ಭದ್ರತಾ ಸಹಕಾರವನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿದೆ ಲೈನ್ ಕರೆಂಟ್ ಅಫೇರ್ಸ್ಗಳು ಆಗ್ರಾ ಮೆಟ್ರೋ ಯೋಜನೆಯನ್ನು ಯಾವ ಸಂಸ್ಥೆಯ ನೆರವಿನೊಂದಿಗೆ ನಿರ್ಮಿಸಲಾಗುವುದು ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಪ್ರತಿಭಟನಾಕಾರರಿಂದ ಆಸ್ತಿ ಹಾನಿಯನ್ನು ಮರುಪಡೆಯಲು ಯಾವ ರಾಜ್ಯವು ಇತ್ತೀಚೆಗೆ ಮಸೂದೆಯನ್ನು ಅಂಗೀಕರಿಸಿದೆ ಮಧ್ಯಪ್ರದೇಶ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಎಲ್ಲಿದೆ ಕಾರವಾರದಲ್ಲಿದೆ ಇತ್ತೀಚೆಗೆ ಇಲ್ಲಿ ಸೀಗಲ್ ಪಕ್ಷಿಗಳ ಆಗಮನ ಆಗಿದೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ರೈತ ನಿಧಿಯನ್ನು ಯಾರಿಗೆ ವಿಸ್ತರಿಸಲಾಗಿದೆ ಗ್ರಾಮೀಣ ಭಾಗದ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಮೊದಲ ಹಾಗೂ ಎರಡನೇ ಕೋವಿಡ್ ಡೋಸ್ ಲಸಿಕೆ ನೀಡುವುದರ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನ ಅಗತಿಯಾರ್ ಅವರು ಯಾವ ಔಷಧ ಪದ್ಧತಿಗೆ ಸಂಬಂಧಿಸಿದ್ದಾರೆ ಸಿದ್ಧ ಔಷಧಿ ಇತ್ತೀಚೆಗೆ ವಿಶ್ವ ಸಂಗೀತ ತಾನ್ಸೇನ್ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಿತ್ತು ಮಧ್ಯಪ್ರದೇಶದಲ್ಲಿ ಕ್ರಾಂತಿ ಸೂರ್ಯ ಗೌರವ ಯಾತ್ರಾ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಮಧ್ಯಪ್ರದೇಶಕ್ಕೆ ಸಂಬಂಧಿಸಿದೆ ನಿನ್ನೆ ಪ್ರಶ್ನೆಗಳು ಉತ್ತರಗಳು ರೇಡಿಯೋ ಉಜಾಲ ಪಂಜಾಬ್ ಇದು ಯಾವ ಕೇಂದ್ರ ಕಾರಾಗೃಹದ ರೇಡಿಯೋ ಚಾನೆಲ್ ಆಗಿದೆ ಲುಧಿಯಾನ ಕೇಂದ್ರ ಕಾರಾಗೃಹ ಉತ್ತಮ ಆಡಳಿತ ಸೂಚ್ಯಂಕ ವರದಿಯಲ್ಲಿ ಅಗ್ರ ಸ್ಥಾನದಲ್ಲಿರುವಂತಹ ರಾಜ್ಯ ಯಾವುದು ಗುಜರಾತ್ ರಾಜ್ಯ ನಿಮಗಾಗಿ ಪ್ರಶ್ನೆಗಳು ರೇಣುಕಾಜಿ ಅಣೆಕಟ್ಟು ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಎಲ್ಲಿದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀರಂತ ಆಮೇಲೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ವಿಡಿಯೋ ಇಂದು ಸಾಯಂಕಾಲ ಅಪ್ಲೋಡ್ ಆಗಲಿದೆ ತಪ್ಪದೇ ಆ ವೀಡಿಯೋನ ಮಿಸ್ ಮಾಡದೆ ವೀಕ್ಷಣೆ ಮಾಡಿ ಧನ್ಯವಾದ